ಕುಮಟಾ ತಾಲೂಕಿನ ಮಿರ್ಜಾನ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ನಡೆದ ಮಕ್ಕಳ ಸಂತೆ ಗಮನ ಸೆಳೆಯಿತು. ಶಾಲಾ ವಿದ್ಯಾರ್ಥಿಗಳಲ್ಲಿ ವ್ಯಾಪಾರ ವಹಿವಾಟಿನ ಬಗ್ಗೆ ಜ್ಞಾನ ಮೂಡಿಸುವ ಸದುದ್ದೇಶದಿಂದ ಎಸ್ಡಿಎಂಸಿ ಅಧ್ಯಕ್ಷ ಉಪಾಧ್ಯಕ್ಷ ಸದಸ್ಯರೆಲ್ಲ ಸೇರಿ ಮಕ್ಕಳಿಗೆ ವ್ಯಾಪಾರ ಮಾಡಲು ಮಳಿಕೆಯ ವ್ಯವಸ್ಥೆಗೊಳಿಸಿದರು. ಮುಂಜಾನೆ 10 ಗಂಟೆಗೆ ತಮ್ಮ ಸರಕು ಸರಬರಾಜುಗಳೊಂದಿಗೆ ತಮಗೆ ನಿಗದಿಗೊಳಿಸಿದ ಸ್ಟಾಲ್ಗಳಲ್ಲಿ ಸಾಮಾನುಗಳನ್ನು ವ್ಯವಸ್ಥಿತವಾಗಿ ಜೋಡಿಸಿ ಪುಟಾಣಿಗಳು ವ್ಯಾಪಾರಕ್ಕೆ ಅಣಿಯಾದರು. ಪುಟಾಣಿ ಮಕ್ಕಳು ತಮ್ಮ ಮನೆಯಲ್ಲಿ ತಯಾರಿಸಿದ ಕುಚ್ಚುಕಿ ಬೆಲ್ಲದ ಉಂಡೆ, ಮನೆಯಲ್ಲಿ ಬೆಳೆಸಿದ ಸಿಂಹಾಳ, ಪಪ್ಪಾಯಿ, ಬಸಳೆ, ಜುಮ್ಮನ್ಕಾಯಿ, ಅಂಟೆಕಾಯಿ, ಹಾಗಲಕಾಯಿ ಮನೆಯಲ್ಲಿ ತಯಾರಿಸಿ ತೆಂಗಿನ ಗರಿಯಿಂದ ತಯಾರಿಸಿದ ಹಿಡಿ ರಸಾಯನ, ಶರಬತ್, ಗಿರಿಮಿಟ್, ಗೋಬಿ ಮಂಜೂರಿ ಸೇರಿದಂತೆ ಸಂತೆಯಲ್ಲಿ ಸಿಗದ ಅನೇಕ ವಸ್ತುಗಳು ಮಕ್ಕಳ ಸಂತೆಯಲ್ಲಿ ಗ್ರಾಹಕರ ಮನ ಸೆಳೆದವು. ಪುಟಾಣಿಗಳು ಯಾವ ಸಾಮಾನ್ಯ ವ್ಯಾಪಾರಿಗಳು ಕಡಿಮೆ ಇಲ್ಲದಂತೆ ಸಂತೆಯಲ್ಲಿ ನೆರೆದ ಜನರಿಗೆ ತಾವು ತಂದ ಸಾಮಾನುಗಳನ್ನು ಮಾರಾಟ ಮಾಡಿ ಅವರಿಂದ ಹಣ ಪಡೆದು ಪರತ್ ಚಿಲ್ಲರೆ ಹಣವನ್ನು ಅಚ್ಚುಕಟ್ಟಾಗಿ ನೀಡುವ ಮೂಲಕ ಅಚ್ಚರಿ ಮೂಡಿಸಿದರು. ಮುಂಜಾನೆ 10:30ಕ್ಕೆ ಆರಂಭವಾದ ಸಂತೆ ಸಂಜೆ 5ರ ತನಕ ನಿಗದಿಗೊಳಿಸಿದ್ದಾದರೂ ಅಷ್ಟರೊಳಗೆ ವಿದ್ಯಾರ್ಥಿಗಳು ತಂದ ಎಲ್ಲಾ ಸಾಮಗ್ರಿಗಳು ಮಾರಾಟವಾದವು. ಮಕ್ಕಳ ಸಂತೆಯ ಗಮ್ಮತ್ತು ವೀಕ್ಷಿಸಿ ಖರೀದಿಸಲು ದೂರ ದೂರದ ಊರುಗಳಿಂದ ಅನೇಕರು ಧಾವಿಸಿ ಬಂದು ಪ್ರೋತ್ಸಾಹ ನೀಡಿದರು. ಮಿರ್ಜಾನ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಜೋಸ್ಟಿನ್ ಡಿಸೋಜಾ, ಹಿರಿಯ ಸದಸ್ಯ ಪರ್ಸು ಫರ್ನಾಂಡಿಸ್ ಸಹ ಸಂತೆಯಲ್ಲಿ ಮಕ್ಕಳ ವಸ್ತು ಖರೀದಿಸಿ ಪ್ರೋತ್ಸಾಹಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಲಾ ಮುಖ್ಯಾಧ್ಯಾಪಕ ಅರ್ಜುನ ಮುಕ್ಕಾಸಿ ಅವರು, ಮಕ್ಕಳಲ್ಲಿ ಪ್ರಾಯೋಗಿಕ ವ್ಯವಹಾರ ಜ್ಞಾನ ಬೆಳೆಸಲು ಇಂತಹ ಕಾರ್ಯಕ್ರಮಗಳಿಂದ ಸಾಧ್ಯವಾಗುತ್ತಿದ್ದು ಎಸ್ಡಿಎಂಸಿಯವರ ಸಹಕಾರ ಹಾಗೂ ಶಿಕ್ಷಕ ವೃಂದದವರ ಸಹಕಾರದಿಂದ ಸುಗಮವಾಗಿ ಸಾಗಿತೆಂದು ಅವರು ಸ್ವಯಂ ಪ್ರೇರಣೆಯಿಂದ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಯಾಗಲು ಸಹಕರಿಸಿದ ಊರಿನ ಜನರು ಅಭಿನಂದನಾರ್ಹ ಎಂದರು. ಮಕ್ಕಳ ಸಂತೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಗಣಿತದ ಪರಿಕಲ್ಪನೆಗಳು ಅಮೂರ್ತವಾಗಿರುತ್ತವೆ. ಮೂರ್ತ ರೂಪದಲ್ಲಿ ಆ ಕಲ್ಪನೆ ಉಂಟಾಗಬೇಕಾದ್ರೆ ಮಕ್ಕಳಿಗೆ ಇಂಥ ಮಕ್ಕಳ ಸಂತೆ ಕಾರ್ಯಕ್ರಮ ಅನುಕೂಲ ಆಗ್ತದೆ. ಮಕ್ಕಳಲ್ಲಿ ವ್ಯವಹಾರ ಜ್ಞಾನ ಬೆಳೀತದೆ. ಅದಕ್ಕಾಗಿ ನಾವು ಮಕ್ಕಳ ಸಂತೆಯನ್ನು ನಮ್ಮ ಶಾಲೆಯಲ್ಲಿ ಏರ್ಪಡಿಸಿದ್ದೇವೆ. ಕಳೆದ 2 ದಿನಗಳಿಂದ ನಮ್ಮ ಎಸ್ಡಿಎಂಸಿ ಅಧ್ಯಕ್ಷರಾದಂಥ ಸಂತೋಷ್ ನಾಯ್ಕರವರು ಹಾಗೂ ಅವರ ಎಲ್ಲ ಎಸ್ಡಿಎಂಸಿ ಸದಸ್ಯರು ಸೇರಿಕೊಂಡು ಮಕ್ಕಳಿಗೆ ಮಳಿಗೆಗಳನ್ನು ನಿರ್ಮಿಸಿಕೊಟ್ಟಿದ್ದಾರೆ. ಹಾಗೂ ಬೇಕಾದ ಸಹಾಯ ಸಹಕಾರ ನೀಡಿದ್ದಾರೆ. ನಮ್ಮ ಎಲ್ಲ ಶಿಕ್ಷಕರು ಅದಕ್ಕೆ ಬೇಕಾದಂಥ ಮಕ್ಕಳಿಗೆ ಈ ಸಂತೆ ನಡೆಸಲಿಕ್ಕೆ ಬೇಕಾದಂಥ ಎಲ್ಲ ಮಾರ್ಗದರ್ಶನ ಮಾಡಿದ್ದಾರೆ. ಹೀಗಾಗಿ ಎಲ್ಲ ಪಾಲಕರು ಊರ ನಾಗರಿಕರು ಬಂದು ಈ ಮಕ್ಕಳ ಸಂತೆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿಕೊಡ್ತಾರೆ. ಸಂಘಟಕ ಎಸ್ಡಿಎಂಸಿ ಅಧ್ಯಕ್ಷ ಸಂತೋಷ್ ನಾಯ್ಕ ಮಾತನಾಡಿ, ಶಾಲಾ ಮುಖ್ಯಾಧ್ಯಾಪಕರು ಮಕ್ಕಳ ಸಂತೆಯ ಕುರಿತು ಪ್ರಸ್ತಾಪಿಸಿದಾಗ ಎಸ್ಡಿಎಂಸಿ ಸಭೆಯಲ್ಲಿ ಈ ವಿಷಯದ ಮುಂದಿಡುತ್ತಲೇ ಎಲ್ಲರೂ ಒಪ್ಪಿಗೆ ನೀಡಿದರು. ಮಕ್ಕಳ ಅಮಿತೋತ್ಸಾಹ ಹಾಗೂ ಗ್ರಾಮದ ಜನತೆಯ ಸಹಕಾರ ನೋಡಿದರೆ ನಾವು ಮಾಡಿದ ವ್ಯವಸ್ಥೆ ತುಂಬಾ ಕಡಿಮೆ, ಮುಂದಿನ ದಿನಗಳಲ್ಲಿ ಹೆಚ್ಚಿನ ಪ್ರೋತ್ಸಾಹ ಮತ್ತು ವ್ಯವಸ್ಥೆ ಕಲ್ಪಿಸುತ್ತೇವೆ ಎಂದರು. ಮಿರ್ಜಾನ್ ಶಾಲೆಯ ನಮ್ಮ ಹೆಡ್ ಮಾಸ್ಟರ್ ನಮ್ಮ ಬಗ್ಗೆ ನಮ್ಮ ಹತ್ರ ಮಕ್ಕಳ ಸಂತೆ ಪರಿಕಲ್ಪನೆ ಬಗ್ಗೆ ನಮಗೆ ತಿಳಿದಾಗ ನಾವು ನಮ್ಮ ಎಸ್ಡಿಎಂಸಿ ಸಭೆಯಲ್ಲಿ ನಿರ್ಣಯ ಕೈಗೊಂಡು ಅದಕ್ಕೆ ಬೇಕಾಗುವಂಥ ವ್ಯವಸ್ಥೆಗಳನ್ನೆಲ್ಲ ನಾವು ಮಾಡಿಕೊಟ್ಟಿದ್ದೇವೆ. ಆದರೂ ನಮಗೆ ಈ ರೀತಿಯಾಗಿ ಇಷ್ಟು ಚೆನ್ನಾಗಿ ಮಕ್ಕಳು ಈ ವ್ಯವಸ್ಥೆ ಮಾಡ್ತಾರಂತ ಗೊತ್ತಾಗಲಿಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ಇದನ್ನು ಇನ್ನೂ ಅಚ್ಚುಕಟ್ಟಾಗಿ ಮಾಡುವ ಬಗ್ಗೆ ನಾವು ಗಮನ ಹರಿಸ್ತೇವೆ. ಆದರೆ ಮಕ್ಕಳು ಒಳ್ಳೆಯ ಉತ್ಸಾಹದಿಂದ ಈ ಮಕ್ಕಳ ಸಂತೆಯಲ್ಲಿ ಭಾಗವಹಿಸಿದ್ರು ನಮ್ಗೆ ಭಾಳ ಖುಷಿಯಾಗಿದೆ. ಎಲ್ಲ ಕಡೆ ಎಲ್ಲ ಶಾಲೆಗಳಲ್ಲೂ ಇದೇ ರೀತಿ ನಡೆದರೆ ಇನ್ನೂ ತುಂಬ ಒಳ್ಳೆಯದು. ಸಾರ್ವಜನಿಕರು ನಮಗೆ ಮಿರ್ಜಾನ್ ಸಾರ್ವಜನಿಕರು ನಮಗೆ ತುಂಬ ಖುಷಿಯಿಂದ ಇದರಲ್ಲಿ ಭಾಗವಹಿಸಿದ್ದು ನಮ್ಗೆ ಭಾಳ ಸಂತೋಷವಾಗಿರ್ತದೆ. ಕೇಂದ್ರ ಪ್ಲಸ್ ನ್ಯೂಸ್, ಕುಮಟಾ.